ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ಭೀಮನು ಕೀಚಕನನ್ನು ಸಾಯಿಸ್ಬಿಟ್ಟ ಅಂತ. ಹಾಗೆ ಇತ್ತ ಕಡೆ ದುರ್ಯೋಧನ ಏನು ಮಾಡ್ತಾನೆ ಅಂತ ಹೇಳಿದರೆ, ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ಅಂತ ಹೇಳಿ ತನ್ನ ಸೈನಿಕರನ್ನು ಹಲವಾರು ರಾಜ್ಯಕ್ಕೆ ಕಳಿಸ್ಕೊಡ್ತಾನೆ. ಅವನ ಸೈನಿಕರು ಎಲ್ಲ ರಾಜ್ಯಗಳಲ್ಲಿ ಹೋಗಿ ಹುಡುಕ್ತಾರೆ, ಎಲ್ಲಾದರೂ ಪಾಂಡವರು ಅಜ್ಞಾತವಾಸವನ್ನು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹೇಗೆ ಅಂತ ಎಲ್ಲ ರಾಜ್ಯಗಳಿಗೆ ಹೋಗಿ ಹುಡುಕ್ತಾರೆ. ಆದರೆ ಅವ್ರಿಗೆ ಎಲ್ಲೂ ಯಾವ ರಾಜ್ಯದಲ್ಲೂ ಪಾಂಡವರ ಸುಳಿವು ಸಿಗೋದೇ ಇಲ್ಲ. ಹಾಗಾಗಿ ಸೈನಿಕರು ಎಲ್ಲರೂ ತಮ್ಮ ಹಸ್ತಿನಾಪುರಕ್ಕೆ ಬಂದು ದುರ್ಯೋಧನನಲ್ಲಿ ಹೇಳ್ತಾರೆ ಏನು ಅಂದರೆ, ನಾವು ಎತ್ತ ಕಡೆ ನೋಡಿದ್ರು ನಮಗೆ ಪಾಂಡವರು ಸಿಕ್ಕೇ ಇಲ್ಲ ಅಂತ. ಇದನ್ನು ಕೇಳಿ ದುರ್ಯೋಧನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಹಾಗೆ ಸೈನಿಕರು ಇನ್ನೊಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದರೆ, ನಾವು ಎಲ್ಲ ರಾಜ್ಯಗಳಲ್ಲಿ ಹುಡುಕಿದ್ವಿ, ಆದರೆ ನಮಗೆ ಪಾಂಡವರ ಸುಳಿವು ಸಿಗ್ತಾ ಇಲ್ಲ, ಹಾಗಾದರೆ ಪಾಂಡವರು ಸತ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ದುರ್ಯೋಧನಿಗೆ ಬಹಳ ಖುಷಿ ಆಗುತ್ತೆ. ಪಾಂಡವರು ಸತ್ತಿದ್ದಾರೆ ಅಂದರೆ ನನ್ನಷ್ಟು ಸಂತೋಷ ಪಡುವವರು ಯಾರೂ ಇಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಹಾಗೆ ದುರ್ಯೋಧನನಿಗೆ ಒಬ್ಬ ಸೈನಿಕ ಒಂದು ವಿಚಾರವನ್ನು ತಿಳಿಸ್ತಾನೆ. ಏನು ಅಂತ ಹೇಳಿದರೆ, ವಿರಾಟ ನಗರದಲ್ಲಿ ಏನಾಗಿದೆ ಅಂದರೆ, ಕೀಚಕ ಅನ್ನುವಂತಹ ಒಬ್ಬ ಬಲಿಷ್ಠವಾದ ಒಬ್ಬ ವ್ಯಕ್ತಿಯನ್ನು ಒಬ್ಬ ಯಾರೋ ಒಬ್ಬ ಗಂಧರ್ವ ಬಂದು ಸಾಯಿಸಿಬಿಟ್ಟಿದ್ದಾನೆ. ಅದು ಒಂದು ಹೆಣ್ಣಿನ ವಿಚಾರಕ್ಕಾಗಿ ಅವನ ಸಾವಾಗಿದೆ ಅನ್ನುವಂತಹ ವಿಚಾರವನ್ನು ದುರ್ಯೋಧನನಿಗೆ ತಿಳಿಸ್ತಾನೆ. ಈ ವಿಚಾರವನ್ನು ಕೇಳಿ ದುರ್ಯೋಧನನಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಅವನು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಪಾಂಡವರ ಸುಳಿವು ಸಿಗದೇ ಇರೋದನ್ನು ನೋಡಿ, ಇನ್ನೂ ಕೂಡ ನಾನು ಅವ್ರನ್ನ ಹುಡುಕಬೇಕು, ಹೇಗಾದರೂ ಮಾಡಿ ಅವರ ಅಜ್ಞಾತ ವಾಸವನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿ ಕೆಲವು ಸೈನಿಕರಿಗೆ ಇನ್ನೂ ಬೇರೆ ರಾಜ್ಯಗಳಿಗೆ ಹೋಗಿ ಹುಡುಕುವಂತೆ ಹೇಳ್ತಾನೆ. ಇದನ್ನು ಕೇಳಿ ಅಲ್ಲೇ ಇದ್ದಂತಹ ದ್ರೋಣಾಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿದರೆ, ಪಾಂಡವರಂತೂ ಸತ್ತಿರೋದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಅವರು ಅತ್ಯಂತ ಬಲಶಾಲಿಗಳು. ಹಾಗೆ ನೀನು ಅವರ ಅಜ್ಞಾತವಾಸವನ್ನು ತಪ್ಪಿಸ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡು. ನೀನು ಅವ್ರನ್ನ ಮೋಸ ಮಾಡಿಬಿಟ್ಟು ಅವರಿಗೆ ಇಂತಹ ವನವಾಸ ಹಾಗೂ ಅಜ್ಞಾತವಾಸವನ್ನು ಕೊಡಿಸಿದೀಯ, ಹಾಗೆ ಇವಾಗ ಅವರ ಎಲ್ಲ ಇಂತಹ ಕಷ್ಟಗಳು ಕಡಿಮೆ ಆಗ್ತಾ ಇದೆ, ಹಾಗೆ ನೀನು ಹೇಳಿಯ ಥರ ಅವ್ರನ್ನ ಇನ್ನೂ ಮೋಸ ಮಾಡೋಕ್ಕೆ ನೀನು ಮಾಡೋದು ಸರಿಯಲ್ಲ, ಹಾಗಾಗಿ ನೀನು ಅಷ್ಟೊಂದು ಧೈರ್ಯಶಾಲಿಯಾಗಿದ್ದರೆ ನೀನು ಅವ್ರ ಜೊತೆ ಯುದ್ಧವನ್ನು ಮಾಡು, ಅದನ್ನು ಬಿಟ್ಬಿಟ್ಟು ಈ ಥರ ಒಂದು ಕೆಲಸವನ್ನು ಮಾಡಬೇಡ ಅಂತ ದುರ್ಯೋಧನನಿಗೆ ದ್ರೋಣಾಚಾರ್ಯರು ಹೇಳ್ತಾರೆ. ಆಗ ದುರ್ಯೋಧನನಿಗೆ ಹೌದು, ನಾನು ಇವರ ಜೊತೆ ಅಂದರೆ ಪಾಂಡವರ ಜೊತೆ ಯುದ್ಧವನ್ನು ಮಾಡಬೇಕು, ಹಾಗಾಗಿ ನನ್ನ ಸೈನ್ಯವನ್ನು ಬಲಿಷ್ಠವಾಗಿ ಗೊಳಿಸಬೇಕು ಅಂತ ದುರ್ಯೋಧನ ಆಲೋಚನೆ ಮಾಡ್ತಾನೆ. ಹಾಗೆ ಕೃಪನು ಅದನ್ನೇ ಹೇಳ್ತಾನೆ. ಏನು ಅಂತ ಹೇಳಿದರೆ, ಪಾಂಡವರು ಯಾವಾಗ ಇದ್ದರೂ ಕೂಡ ಅವರು ಬಲಶಾಲಿಗಳು, ಹಾಗೆ ಅವರಿಗೆ ಯಾರಿಂದನೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅವರು ಖಂಡಿತ ಹಸ್ತಿನಾಪುರಕ್ಕೆ ಬರ್ತಾರೆ. 13 ವರ್ಷಗಳ ಕಾಲ ನೀನೇನು ರಾಜ್ಯವನ್ನು ಆಳಿದೀಯಾ, ರಾಜ್ಯವನ್ನು ಸಂಪಾದಿಸಿದ್ಯಾ, ಅದನ್ನೆಲ್ಲವನ್ನು ಈಗ ನೀನು ಪಾಂಡವರಿಗೆ ಬಿಟ್ಟು ಕೊಡಬೇಕು ಅಂತ ಹೇಳ್ತಾನೆ. ಆದರೆ ಕೃಪನ ಮಾತುಗಳು ಮಾತ್ರ ದುರ್ಯೋಧನನಿಗೆ ಇಷ್ಟ ಆಗೋದೇ ಇಲ್ಲ, ಅವನು ಕೃಪನ ಮಾತುಗಳನ್ನು ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡೋದಿಲ್ಲ. ಹಾಗೆ ಅವನು ಆಲೋಚನೆ ಮಾಡ್ತಾ ಕೀಚಕನ ಬಗ್ಗೆಯೂ ಆಲೋಚನೆ ಮಾಡ್ತಾನೆ. ಹಾಗೆ ಪಾಂಡವರಿಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಆಯುಧಗಳು ಕೂಡ ಸಿಕ್ಕಿದೆ, ಹಾಗಾಗಿ ಅವ್ರನ್ನ ಯುದ್ಧದಲ್ಲಿ ಸೋಲಿಸೋದಂತೂ ಬಹಳ ಕಷ್ಟ, ತನ್ನ ಸೈನ್ಯವನ್ನು ನಾನು ಬಲಿಷ್ಠ ಮಾಡಬೇಕು ಅಂತ ದುರ್ಯೋಧನ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾನೆ. ಆದರೆ ಅವನಿಗೆ ಕೀಚಕನ ಸಾವಂತೂ ಅವನ ತಲೆಯಲ್ಲೇ ಸುತ್ತಾಡ್ತಾ ಇರತ್ತೆ. ಹೀಗೆ ಅವನು ಯೋಚನೆ ಮಾಡ್ತಾ ಅಲ್ಲಿರುವಂತಹ ಸಭೆಗೆ ಹೇಳ್ತಾನೆ, ಏನು ಅಂದರೆ, ನನ್ನ ಪ್ರಕಾರ ಪಾಂಡವರು ಸತ್ತಿಲ್ಲ, ಯಾಕಂದರೆ ಕೀಚಕನ ಅಂತಹ ಬಲಿಷ್ಠವಾದಂಥ ಒಬ್ಬ ವ್ಯಕ್ತಿಯನ್ನು ಸಾಯಿಸಬೇಕು ಅಂತ ಹೇಳಿದರೆ ಅದು ಭೀಮನಿಗೆ ಮಾತ್ರ ಸಾಧ್ಯ. ಅದು ಒಂದು ಹೆಣ್ಣಿಂದಾಗಿ ಅವನ ಸಾವಾಗಿದೆ ಅಂದರೆ ಸೈರಂಧ್ರಿಯ ವೇಷದಲ್ಲಿರುವುದು ಬೇರೆ ಯಾರೂ ಅಲ್ಲ, ಅದು ದ್ರೌಪದಿಯೇ ಇರಬೇಕು. ಕೀಚಕನಿಗೆ ಹೆಂಗಸರ ಹುಚ್ಚು ಅಂತೂ ಇದ್ದಿತ್ತು ಖಂಡಿತ. ಹಾಗೆ ಸೈರಂಧ್ರಿ ಅಂದರೆ ದ್ರೌಪದಿಯು ನೋಡಲಿಕ್ಕೆ ಅತ್ಯಂತ ಸುಂದರಿ, ಹಾಗಾಗಿ ಅವಳ ಆಸೆಗೋಸ್ಕರ ಅವನನ್ನು ಭೀಮನು ಸಾಯಿಸಿರ್ಬೋದು ಅಂತ ಅಲ್ಲಿರುವಂಥ ಸಭೆಗೆ ಹೇಳ್ತಾನೆ. ಹಾಗೆ ನಾವು ನಮ್ಮ ಸೈನ್ಯವನ್ನು ಬಲಿಷ್ಠಗೊಳಿಸಿ ವಿರಾಟನಗರದ ಮೇಲೆ ದಾಳಿ ಮಾಡೋಣ, ಅಲ್ಲಿರುವಂತಹ ಸಂಪತ್ತು ಹಾಗೆ
ಗೋವುಗಳು ಎಲ್ಲವನ್ನು ನಾವು ಬಂಧಿಸೋಣ, ಹಾಗೆ ಎಲ್ಲವನ್ನು ದೋಚ್ಕೊಂಡು ಬರೋಣ. ಇಂಥ ಸಂದರ್ಭದಲ್ಲಿ ಪಾಂಡವರು ಅಲ್ಲೇ ವಾಸ ಮಾಡ್ತಾ ಇದ್ದರೆ ಖಂಡಿತವಾಗಿ ವಿರಾಟ ರಾಜನಿಗೆ ಸಹಾಯ ಮಾಡಲಿಕ್ಕೋಸ್ಕರ ಆದರೂ ಎದುರುಗಳು ಬಂದೇ ಬರ್ತಾರೆ. ಆಗ ನಾವು ಅವರ ಅಜ್ಞಾತವಾಸವನ್ನು ನಾಶಪಡಿಸಬಹುದು ಅಂತ ದುರ್ಯೋಧನನು ಹೇಳ್ತಾನೆ. ಇದರ ಮಾತಿಗೆ ಕರ್ಣನು ಕೂಡ, ಹೌದು ನೀನು ಹೇಳ್ತಾ ಇರೋದು ನಿಜ, ನಾನು ಕೂಡ ನಿನ್ನ ಜೊತೆಗೆ ಇದ್ದೇನೆ ಅಂತ ಕರ್ಣನು ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ವಿರಾಟ ನಗರದ ಮೇಲೆ ದುರ್ಯೋಧನನು ಸೈನ್ಯವನ್ನು ಕಳಿಸ್ತಾನ ಇಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.